Hi, I'm Kaviraj from scoringtarget.com. In today's session, we are going to solve mini question paper 2 for SSLC students. Atmi Vidyarthigale ivattina taragathil naavu SSLC vidyarthigalagagi vijnana vishayakke sambandhapattante ondu maadiri prashne patrike mattu key answer anna solve maadta idivi. Idu mini question paper agirutte. Idu igagale nanu part 1 maadidini. Idu ivattu naavu maadtirodu part 2. ಸೊ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮ್ಮ ಸ್ಕ್ರೀನ್ ಮೇಲೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ SSLC ವಿದ್ಯಾರ್ಥಿಗಳಿಗಾಗಿ ಮಾಡಿದಂಥ ಸೈನ್ಸ್ನ ಒಂದು ಪಾಠಗಳ ಪ್ರಶ್ನೋತ್ತರಗಳ ವೀಡಿಯೋ ಕೂಡ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ. ಸೊ ಅವುಗಳನ್ನು ಕೂಡ ನೀವು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಈಗ ಒಟ್ಟಾರೆ ಇದು ತರಗತಿ 10, ಅಂಕಗಳು 25, ಸಮಯ 50 ನಿಮಿಷಗಳು. ಸೊ 25 ನಿಮಿಷದ ಒಂದು ಮಿನಿ ಕ್ವಶನ್ ಪೇಪರ್ ಇದೆ. ಈ ಮಿನಿ ಕ್ವಶನ್ ಪೇಪರ್ನ ಮುಖ್ಯ ಉದ್ದೇಶ ಏನಂದರೆ, ನಾವು 80 ಅಂಕದ ಲಾಂಗ್ ಕ್ವಶನ್ಗಳನ್ನ ಒಂದು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ನಿಮಗೂ ಕೂಡ ತುಂಬಾ ಬೋರ್ ಆಗುತ್ತೆ ಮತ್ತು ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಶ್ನೆ ಪತ್ರಿಕೆಯನ್ನು ಡಿವೈಡ್ ಮಾಡಿಕೊಂಡು 25 ಅಂಕದ ನಾವು ಒಂದು ಮಿನಿ ಕ್ವಶನ್ ಪೇಪರ್ ಆಗಿ ಮಾಡ್ತಾ ಇದ್ವಿ. ಸೊ ಇದು ಓದೋಕ್ಕೆ ಕೂಡ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ. ಸೊ ನೀವು ಶಾರ್ಟ್ ಒಂದು ಅವಧಿಯಲ್ಲಿ ಎಲ್ಲ ಪ್ರಶ್ನೆಗಳನ್ನ ಓದ್ಕೋಬೋದು. ಇದು ಮೇನ್ ಎಕ್ಸಾಮ್ಗೆ, ನಿಮ್ಮ ಪ್ರಿಪೇಟ್ರಿ ಎಕ್ಸಾಮ್ಗಾಗಿರ್ಬೋದು, ಆ್ಯನುವಲ್ ಎಕ್ಸಾಮ್ಗಾಗಿರ್ಬೋದು, ಸೊ ಎಲ್ಲ ಎಕ್ಸಾಮ್ ಕೂಡ ಯೂಸ್ ಆಗುತ್ತೆ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ ಏನು, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಪ್ರಶ್ನೆ ಇದೆ. ನೋಡಿ, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಆಪ್ಷನ್ ಎ ಹೈಡ್ರೋಜನ್, ಬಿ ಕ್ಲೋರಿನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ನೈಟ್ರೋಜನ್ ಡೈಆಕ್ಸೈಡ್ ಅಂತ ನಾಲ್ಕು ಆಪ್ಷನ್ಸ್ ಇವೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ನಾವು ಕೀ ಅನ್ಸರ್ ನೋಡ್ಕೊಂಬರೋಣ. ಇಲ್ಲಿ ಸರಿಯಾದ ಉತ್ತರ ಹೈಡ್ರೋಜನ್. ನೆಕ್ಸ್ಟ್ ಈಗ ಎರಡನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಮಿಶ್ರ ಲೋಹವನ್ನು ತಿಳಿಸಿ. ಸೊ ಇಲ್ಲಿ ನಾಲ್ಕು ಲೋಹ ಕೊಟ್ಟಿದ್ದಾರೆ, ಅದರಲ್ಲಿ ಮಿಶ್ರ ಲೋಹ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಎ ತಾಮ್ರ, ಬಿ ಕಬ್ಬಿಣ, ಸಿ ಹಿತ್ತಾಳೆ, ಡಿ ಬೆಳ್ಳಿ. ಸೊ ಆನ್ಸರ್ ಯಾವುದು, ಸಿ ಹಿತ್ತಾಳೆ. ಈ ಹಿತ್ತಾಳೆ ಅನ್ನೋದು ಮಿಶ್ರ ಲೋಹ. ಮೂರನೇ ಪ್ರಶ್ನೆ, ಆಕ್ಸಿಜನ್ ಪರಮಾಣುಗಳ ನಡುವೆ ಉಂಟಾಗುವ ಬಂಧ ಯಾವುದು? ಎ ಏಕಬಂಧ, ಬಿ ದ್ವಿಬಂಧ, ಸಿ ತ್ರಿಬಂಧ, ಡಿ ಹೈಡ್ರೋಜನ್ ಬಂಧ. ಸೊ ಉತ್ತರ ನೋಡ್ಕೊಂಬರೋಣ, ದ್ವಿಬಂಧ ಇಲ್ಲಿ ಸರಿಯಾದ ಉತ್ತರ. ಈಗ ಮೇನ್ ಕ್ವೆಶನ್ ಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಒಂದೊಂದು ಅಂಕದ ಐದು ಪ್ರಶ್ನೆಗಳಿವೆ. ಇಲ್ಲಿ ಯಾವುದೇ ಆಪ್ಷನ್ಸ್ ಇರೋದಿಲ್ಲ, ಬಟ್ ಒಂದು ಅಂಕದ್ದು. ನಾಲ್ಕನೇ ಪ್ರಶ್ನೆ, ಕ್ಲೋರಿನೊಂದಿಗೆ ವರ್ತಿಸಿದಾಗ ಚೆಲುವೆ ಪುಡಿಯನ್ನು ಉತ್ಪತ್ತಿ ಮಾಡುವ ವಸ್ತುವನ್ನು ಹೆಸರಿಸಿ ಅಂತ ಪ್ರಶ್ನೆ. ಸೊ ಆನ್ಸರ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ. ಸೊ ಐದನೇ ಪ್ರಶ್ನೆ ಉತ್ತರ ಏನು, ವಾಸಿಂಗ್ ಸೋಡಾ. ನೆಕ್ಸ್ಟ್ ಆರನೇ ಪ್ರಶ್ನೆ, ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ? ನೋಡಿ, ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಇವೆರಡು ಸೇರಿಸಿದರೆ ಏನಾಗ್ತದೆ ಅಂತ ಪ್ರಶ್ನೆ ಇದೆ ಆರನೇದು. ಸೊ ಉತ್ತರ, ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಅಲೋಹಗಳು ಆಕ್ಸಿಜನ್ ಜೊತೆ ಪರಿವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ಗಳ ವಿಧ ಯಾವುದು? ಸೊ ಉತ್ತರ ನೋಡೋಣ, ಏಳನೇದು, ಆಮ್ಲೀಯ ಆಕ್ಸೈಡ್ಗಳು ಉತ್ಪಾದನೆಯಾಗುತ್ತವೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಉತ್ಕರ್ಷಣಕಾರಿಗಳು ಎಂದರೇನು? ಆನ್ಸರ್, ವಸ್ತುವೊಂದರಿಂದ ಆಮ್ಲಜನಕವನ್ನು ಹೊರತೆಗೆಯುವ ರಾಸಾಯನಿಕಗಳಿಗೆ ಉತ್ಕರ್ಷಣಕಾರಿಗಳು ಎನ್ನುವರು. ಈಗ ನಾವು ಮೇನ್ ಕ್ವೆಶನ್ ನಂಬರ್ ಥರ್ಡ್ಗೆ ಹೋಗ್ತಾ ಇದ್ವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಒಟ್ಟಾರೆ ನಾಲ್ಕು ಪ್ರಶ್ನೆಗಳಿವೆ, ಎರಡು ಅಂಕದ್ದು. ಒಟ್ಟಾರೆ ಎಂಟು ಅಂಕವನ್ನು ಈ ಪ್ರಶ್ನೆಗಳಿಂದ ಪಡಿತೀವಿ. ಅಂದರೆ ಒಟ್ಟಾರೆ ನಾಲ್ಕು ಕ್ವೆಶನ್ಸ್ ಇವೆ, ಎರಡು ಅಂಕದ್ದು. ಒಂಬತ್ತನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣಗಳನ್ನು ಯಾವ ನಿಯಮದ ಅನ್ವಯದಲ್ಲಿ ಸರಿದೂಗಿಸಬೇಕು ಅಂತ ಪ್ರಶ್ನೆ. ಸೊ ನೋಡಿ, ಒಂಬತ್ತನೇ ಪ್ರಶ್ನೆ ಉತ್ತರ,
ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು. 10ನೇ ಪ್ರಶ್ನೆ, ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ ಏಕೆ ಅಂತ ಪ್ರಶ್ನೆ. ಸೊ ನೋಡೋಣ 10ನೇ ಪ್ರಶ್ನೆ ಉತ್ತರ. ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ ವಾಹಕವಾಗಿರಲು ಕಾರಣ ಅದರಲ್ಲಿರುವ ಆವೇಶಯುಕ್ತ ಕಣಗಳಾದ ಅಯಾನುಗಳಿರುವುದು. ಈಗ 11ನೇ ಪ್ರಶ್ನೆ, ಬಿಸಿ ನೀರಿನ ಹಂಡೆಗಳ ತಯಾರಿಕೆಯಲ್ಲಿ ತಾಮ್ರವನ್ನು ಬಳಸುತ್ತಾರೆಯೇ ವಿನಃ ಉಕ್ಕನ್ನು ಬಳಸೋದಿಲ್ಲ. ಸೊ ನಾವು ಇಲ್ಲಿ ಕಾರಣವನ್ನು ಕೊಡಬೇಕು. ನೋಡೋಣ ಏನಿದೆ 11ನೇ ಪ್ರಶ್ನೆ. ತಾಮ್ರವು ತಂಪಾದ ನೀರಿನೊಂದಿಗೆ, ಬಿಸಿಯಾದ ನೀರಿನೊಂದಿಗೆ ಅಥವಾ ಹಬೆಯೊಂದಿಗೆ ವರ್ತಿಸುವುದಿಲ್ಲ, ಆದರೆ ಕಬ್ಬಿಣವು ಹಬೆಯೊಂದಿಗೆ ವರ್ತಿಸುತ್ತದೆ. ಮಿಶ್ರ ಲೋಹಗಳಲ್ಲಿರುವ ಕಬ್ಬಿಣವು ಹಬೆಯೊಂದಿಗೆ ವರ್ತಿಸುವ ಕಾರಣ ಬಿಸಿ ನೀರಿನ ಹಂಡೆಗಳ ತಯಾರಿಕೆಯಲ್ಲಿ ಉಕ್ಕನ್ನು ಬಳಸುವುದಿಲ್ಲ. ನೆಕ್ಸ್ಟ್ 12ನೇ ಪ್ರಶ್ನೆ, ಅನುರೂಪ ಶ್ರೇಣಿ ಎಂದರೇನು? ಉದಾಹರಣೆ ಕೊಡಿ. ವಿಭಿನ್ನ ಸಂಖ್ಯೆಯ ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ, ಒಂದೇ ರೀತಿಯ ಕ್ರಿಯಾ ಗುಂಪುಗಳನ್ನು ಹೊಂದಿರುವ ಮತ್ತು ಅನುಕ್ರಮ ಸದಸ್ಯರುಗಳ ನಡುವಿನ ವ್ಯತ್ಯಾಸ CH2 ಆಗಿರುವ ಕಾರ್ಬನ್ ಸಂಯುಕ್ತಗಳ ಶ್ರೇಣಿಗೆ ಅನುರೂಪ ಶ್ರೇಣಿಗಳೆನ್ನುವರು. ಉದಾಹರಣೆ ಮಿಥೇನ್, ಪ್ರೊಫೇನ್, ಬ್ಯೂಟೇನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಮೇನ್ ಕ್ವಶನ್ ನಂಬರ್ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ 3 ಪ್ರಶ್ನೆಗಳಿವೆ, ಒಟ್ಟು 9 ಅಂಕ. ಈಗ 13ನೇ ಪ್ರಶ್ನೆ, ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು? ಇದರ ಕೈಗಾರಿಕಾ ಅನ್ವಯಗಳೇನು? ಉತ್ತರ ನೋಡೋಣ. ಹೈಡ್ರೋಜನನ್ನು ಸೇರಿಸುವ ರಾಸಾಯನಿಕ ಕ್ರಿಯೆಗಳಿಗೆ ಹೈಡ್ರೋಜನೀಕರಣ ಅಂತ ಕರೀತಾರೆ. ಪ್ರಶ್ನೆ ನೋಡ್ಕೊಂಬರೋಣ. ಏನೋ ಸ್ವಲ್ಪ ಇದಾಗಿದೆ. 13ರಿಂದ ಏನು ಹೈಡ್ರೋಜನೀಕರಣ, ಅದನ್ನು ಹೈಡ್ರೋಜನೀಕರಣ, ಇದು ಹೈಡ್ರೋಜನೀಕರಣ ಅಂತ ಓದ್ಕೋಬೇಕು. ಹೈಡ್ರೋಜನೀಕರಣ ಎನ್ನುವರು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾದ ಸಸ್ಯಜನ್ಯ ತೈಲಗಳನ್ನು ನಿಕ್ಕಲ್ ಮತ್ತು ಪೆಲಾಡಿಯಂನಂತಹ ಕ್ರಿಯಾವರ್ಧಕಗಳ ಸಹಾಯದಿಂದ ಹೈಡ್ರೋಜನ್ ಸೇರಿಸುವ ಮೂಲಕ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸಲಾಗುತ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. 14, ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ ಎರಡು ಪ್ರಮುಖ ಉಪಯೋಗಗಳನ್ನು ಬರೆಯಿರಿ. ಇಲ್ಲಿ ಎರಡು ಯೂಸ್ ಕೇರ್, ಒಂದು ವಾಷಿಂಗ್ ಸೋಡಾದ್ದು, ಇನ್ನೊಂದು ಅಡುಗೆ ಸೋಡಾ. ಇದರದ್ದು ಎರಡೆರಡು ಉಪಯೋಗ ಏನು ಅಂತ ನಾವು ಎರಡೆರಡು ಬರೀಬೇಕು. ಓಕೆ, ಉತ್ತರ ನೋಡ್ಕೊಂಬರೋಣ. ಈ ಮೊದಲನೇದಾಗಿ ವಾಷಿಂಗ್ ಸೋಡಾದ ಎರಡು ಉಪಯೋಗ ಏನು? ಮೊದಲನೇದಾಗಿ ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸುವರು. ಎರಡು, ನೀರಿನ ಗಡಸುತನ ನಿವಾರಣೆಗೆ ಉಪಯೋಗಿಸುತ್ತಾರೆ. ಇನ್ನು ಅಡುಗೆ ಸೋಡಾದ ಎರಡು ಉಪಯೋಗಗಳು, ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸ್ತಾರೆ, ಬೆಂಕಿ ಆರಿಸುವ ಸೋಡಾ ಅಥವಾ ಆಸಿಡ್ ಉಪಕರಣಗಳಲ್ಲಿ ಬಳಸುತ್ತಾರೆ. ಈಗ ಕೊನೆಯ ಪ್ರಶ್ನೆ, ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಸಾಬೂನುಗಳು ಯಾವ ಥರ ಸ್ವಚ್ಛ ಮಾಡ್ತವೆ, ಅದರ ಕೆಲಸ ಯಾವ ಥರ, ಪ್ರೋಸೆಸ್ ಬಗ್ಗೆ ನಾವು ಬರೀಬೇಕು. ಸೊ ಆನ್ಸರ್ ನೋಡೋಣ. ಬಟ್ಟೆಗಳಲ್ಲಿರುವ ಕೊಳೆಯು ಸಾವಯವ ಗುಣವನ್ನು ಹೊಂದಿದ್ದು ನೀರಿನಲ್ಲಿ ಕರಗೋದಿಲ್ಲ, ಆದ್ದರಿಂದ ಕೇವಲ ನೀರಿನೊಂದಿಗೆ ತೊಳೆಯುವ ಮೂಲಕ ಬಟ್ಟೆಯಲ್ಲಿರುವ ಕೊಳೆಯನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಸಾಬೂನು ನೀರಿನೊಂದಿಗೆ ವರ್ತಿಸಿದಾಗ ಅದರ ಜಲಾಕರ್ಷಕ ತುದಿಯು ಕೊಳೆಯ ಜೊತೆ ಸೇರಿ ಅದನ್ನು ಬಟ್ಟೆಯಿಂದ ಹೊರತೆಗೆಯುತ್ತದೆ. ನಂತರ ಸಾಬೂನಿನ ಕಣಗಳು ಮಿಸೆಲ್ಗಳೆಂಬ ರಚನೆಯನ್ನು ಉತ್ಪತ್ತಿ ಮಾಡುತ್ತದೆ. ಅವು ನೀರಿನಲ್ಲಿ ನಿಲಂಬಿತ ಸ್ಥಿತಿಯಲ್ಲಿದ್ದು ಸುಲಭವಾಗಿ ಹೊರತೆಗೆಯಬಹುದಾಗಿದೆ. ಇಷ್ಟು ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಹಾಗೂ ಉತ್ತರಗಳು. ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಗಳಿರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿನ ಮುಗಿಸೋಣ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವೀಡಿಯೋ. ಇಫ್ ಯು ಲೈಕ್ ದ ವೀಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಆಲ್.